Hi everyone, welcome to Learn Easily. Here the first PUC English examination grammar, homophones and word class. Here in this video I am going to tell you about homophones. Here homophones means homo, same, phones means sounds. The words which have same sounds but different in spelling and different in meaning, they are called homophones. Illi first PUC English examination grammar nalli homophones antakanta ondu activity. Ee ondu grammar nalli homophones andaga the two words have the same sounds. Eradu padagalanna ododike same sound bartakkantaha padagalu, but they are different in spelling. Spelling nalli bere iddu and meaning artha saha bere kodatakkantaha padagalige ನಾವೇನಂತ ಕರಿತೀವಿ ಹೋಮೋಫೋನ್ಸ್ ಅಂತೇಳಿ ಕರಿತೇವೆ. ಆ್ಯಂಡ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ದೀಸ್ ಹೋಮೋಫೋನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯು ವಿಲ್ ಗೆಟ್ ಹೋಮೋಫೋನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ನಾವು ಹಿಯರ್ ಸಮ್ ಆಫ್ ದಿ ಎಕ್ಸಸೈಸ್ ಫಾರ್ ಯು ಫಾರ್ ದ ಹೋಮೋಫೋನ್ಸ್. ಲುಕ್ ಅಟ್ ಹಿಯರ್ ದ ಫಸ್ಟ್ ಒನ್. ದ ಎಲಿಫೆಂಟ್ ಸೆಡ್ ದಟ್ ಹಿ ವುಡ್ ರಿಟರ್ನ್ ಹಿಸ್ ಕೈಂಡ್ನೆಸ್. ಸಿ ಇಲ್ಲಿ ರಿಟರ್ನ್ ರಿಟರ್ನ್ ಟೂ ವರ್ಡ್ಸ್ ಇದೆ. WRITTEN ರಿಟರ್ನ್ ಅಂದರೆ ಬರೆಯೋದು. RETURN ರಿಟರ್ನ್ ಮೀನ್ಸ್ ಕಮ್ ಬ್ಯಾಕ್, ಮತ್ತೆ ಹಿಂದಿರುಗಿ ಬರ್ತೇನೆ ಅಂತ. ದ ಎಲಿಫೆಂಟ್ ಸೆಡ್ ದಟ್ ಹೀ ವುಡ್ ರಿಟರ್ನ್ ಹಿಸ್ ಕೈಂಡ್ನೆಸ್ ಅಂದಾಗ ಇಲ್ಲಿ ಕರೆಕ್ಟ್ ವರ್ಡ್ ಈಸ್ RETURN ರಿಟರ್ನ್. ಓಕೆ, ಆ ಎಲಿಫೆಂಟ್ ಹೇಳ್ತಾ ಇದೆ ಒಂದು ಕೈಂಡ್ನೆಸ್ ಕರುಣೆಯನ್ನು ನಿನಗೆ ತೋರಿಸ್ತೇನೆ ಅಂತಕ್ಕಂಥದ್ದು ರಿಟರ್ನ್ ಇಲ್ಲಿ ಸರಿಯಾದ ಪದ. ದ ಲಯನ್ ವಾಂಟೆಡ್ ಡ್ಯಾಶ್ ಆ್ಯಂಡ್ tranquility in his kingdom. ಆ ಸಿಂಹಕ್ಕೆ ತನ್ನ ಸಾಮ್ರಾಜ್ಯದಲ್ಲಿ ಏನು ಬೇಕಾಗಿತ್ತು? ಪೀಸ್, ಪೀಸ್. ದೇರ್ ಆರ್ ಟೂ ವರ್ಡ್ಸ್ ಹಿಯರ್. PIECE ಪೀಸ್ ಮೀನ್ಸ್ ಭಾಗ, PEACE ಪೀಸ್ ಮೀನ್ಸ್ ಶಾಂತಿ ಅಥವಾ ನೆಮ್ಮದಿ. ಸೊ ಅಕಾರ್ಡಿಂಗ್ ಟು ದಿಸ್ ಫಿಲ್ ಇನ್ ದ ಬ್ಲ್ಯಾಂಕ್ PEACE ಪೀಸ್, ದ ಲಯನ್ ವಾಂಟೆಡ್ ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ ಇನ್ ಹಿಸ್ ಕಿಂಗ್ಡಮ್. ಆ ಒಂದು ಸಿಂಹಕ್ಕೆ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಬೇಕು ಅಂತಕ್ಕಂಥದ್ದನ್ನು ಕೋರ್ಕೊಳ್ತಾ ಇರತ್ತೆ. ಓಕೆ, ನಾವು ಈಗ ನಿಮಗೆ ಅರ್ಥ ಆಗಿರಬಹುದು ಹೋಮೋಫೋನ್ಸ್ ಅಂದರೆ ಏನು ಅಂತ. ಎರಡು ಪದ ಇದೆ, ಎರಡೂ ಪದ ಓದೋದಕ್ಕೆ ಸೇಮ್ ಇರುತ್ತೆ. ರಿಟರ್ನ್ ರಿಟರ್ನ್, ಪೀಸ್ ಪೀಸ್, ಸೈಟ್ ಸೈಟ್, ಲೀವ್ಸ್ ಲೀವ್ಸ್, ಲೂಸ್ ಲೂಸ್, ಹೀಲ್ ಹೀಲ್, ಪೀಸ್ ಪೀಸ್, ರೈಟ್ ರೈಟ್, ವಾಲೆಟ್ ವಾಲೆಟ್, ಐಡಿಯಲ್ ಐಡಿಯಲ್. ಆದರೆ ಆ ಪದಗಳ ಸ್ಪೆಲ್ಲಿಂಗನ್ನು ಗಮನಿಸಿ, ಬೇರೆ ಇದೆ, ಅರ್ಥ ಸಹ ಬೇರೆ ಇದೆ. ಆ ಒಂದು ವಾಕ್ಯಕ್ಕೆ ಸರಿ ಹೊಂದುವ ಅರ್ಥ ಇರತಕ್ಕಂಥ ಪದವನ್ನು ನಾವಲ್ಲಿ ಬರೀಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಹೋಮೋಫೋನ್. ಹೋಮೋಫೋನ್ ಇಸ್ ನಥಿಂಗ್ ಬಟ್ ದ ವರ್ಡ್ಸ್ ಹ್ಯಾವ್ ದ ಸೇಮ್ ಸೌಂಡ್ಸ್ ಬಟ್ ಡಿಫ್ರೆಂಟ್ ಇನ್ ಮೀನಿಂಗ್ ಆ್ಯಂಡ್ ಡಿಫ್ರೆಂಟ್ ಇನ್ ಸ್ಪೆಲ್ಲಿಂಗ್. ದೇ ಆರ್ ಕಾಲ್ಡ್ ಹೋಮೋಫೋನ್ಸ್. ಲುಕ್ ಅಟ್ ದಿ ಥರ್ಡ್ ಒನ್. ದ ಮ್ಯಾನ್ ವಾಸ್ ಗಿವನ್ ಎ ಡ್ಯಾಶ್ ಟು ಬಿಲ್ಡ್ ಎ ನ್ಯೂ ಹರ್ಟ್. ಹಾವ್ ವ್ಯಕ್ತಿಗೆ ಹೊಸ ಒಂದು ಗುಡಿಸಲನ್ನು ಕಟ್ಟೋದಕ್ಕೆ ಕೊಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ ಇಲ್ಲಿ? ದೇರ್ ಆರ್ ಟೂ ಸೈಟ್, ಸೈಟ್ ಸೈಟ್. SITE ಸೈಟ್ ಮೀನ್ಸ್ ಸ್ಥಳ, SIGHT ಸೈಟ್ ಮೀನ್ಸ್ ನೋಟ. ಹಾಗಾದರೆ ಆ ವ್ಯಕ್ತಿಗೆ ಮನೆ ಕಟ್ಟಲು ಕೊಟ್ಟಿರ್ತಕ್ಕಂಥದ್ದು ಯಾವುದು? ಸ್ಥಳ ಮೀನ್ಸ್ SITE ಸೈಟ್. ಅರ್ಥ ಆಗ್ತಾ ಇದೆಯಲ್ವಾ? ದೆನ್ ನೆಕ್ಸ್ಟ್, ಮೆಡಿಸಿನಲ್ ಕ್ರೀಪರ್ ಹ್ಯಾಸ್ ಸ್ಮಾಲ್ ಡ್ಯಾಶ್ ರಿಸೆಂಬ್ಲಿಂಗ್ ಬೀಟಲ್ ಲೀವ್ಸ್. ಅಲ್ಲಿಗೆ ಸರಿ ಲೀವ್ಸ್ ಅಂದಾಗ ಮೊದಲನೇ LEAVES ಲೀವ್ಸ್ ಅಂದರೆ ಎಲೆಗಳು, LIVE ಲೀವ್ಸ್ ಅಂದರೆ ಪ್ರಾಣಗಳು ಅಂತ. ದ ಮೆಡಿಸಿನಲ್ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್, LEAVES ಲೀವ್ಸ್. ದ ನರೇಟರ್ ಆಸ್ಕ್ಡ್ ಮಾರಾ ಹೌ ಹಿ ಹ್ಯಾಡ್ ಕಮ್ ಟು ಲೂಸ್ ಇಸ್ ಟೀತ್ ಆನ್ ಒನ್ ಸೈಡ್. ಹಿಯರ್ LOSE ಲಾಸ್, ಲಾಸ್ ಅಂದರೆ ಕಳ್ಕೊಂಡಿರೋದು. LOSE ಲೂಸ್ ಅಂದರೆ ಲೂಸ್ ಆಗ್ತಕ್ಕಂಥದ್ದು, ಅರ್ಥ ಆಗ್ತಾ ಇದೆಯಲ್ಲ, ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥದ್ದು ಅಂತ. ದ ಸ್ವೆಲ್ಲಿಂಗ್ ಆನ್ ದ ಬೋನ್ ಆಫ್ ಮೈ ಡ್ಯಾಶ್ ಡಿಸಪಿಯರ್ಡ್ ಸೂನ್ ಆಫ್ಟರ್. ಇಲ್ಲಿ ಎರಡು ಥರ ಹೀಲ್ ಇದೆ, HEEL ಹೀಲ್, HEAL ಹೀಲ್. HEEL ಹೀಲ್ ಅಂದರೆ ಕಾಲಿನ ಒಂದು ಭಾಗ, HEAL ಹೀಲ್ ಅಂದರೆ ಗುಣವಾಯಿತು ಅಂತ. ಇಲ್ಲಿ ಸರಿಯಾದ ಆಪ್ಷನ್ ದ ಸ್ವೆಲ್ಲಿಂಗ್ ಆನ್ ದ ಬೋನ್ ಆಫ್ ಮೈ ಹೀಲ್, HEEL ಹೀಲ್ ಡಿಸಪಿಯರ್ಡ್ ಸೂನ್ ಆಫ್ಟರ್. ಐ ಏಟ್ ಎ ಪೀಸ್ ಆಫ್ ರೂಟ್. ಯಾವ ಪೀಸ್? ನಾನು ಆ ಬೇರಿನ ಭಾಗವನ್ನು ಹೇಟ್ ಮಾಡಿದೆ, ಇಷ್ಟಪಡಲಿಲ್ಲ ಅಂತ. ಅಲ್ಲಿ PIECE ಪೀಸ್. ಲರ್ನಿಂಗ್ ಟು ಡ್ಯಾಶ್ ಆ್ಯಂಡ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್.
ಲರ್ನಿಂಗ್ ಟು ರೈಟ್ ಯಾವ ರೈಟ್ WRITE ರೈಟ್ ಬರೆಯೋದಕ್ಕೆ ಅಂತ ದ ನರೇಟರ್ ಫೌಂಡ್ ದಟ್ ಇ ಹ್ಯಾಡ್ ಲಾಸ್ಟ್ ಇಸ್ ಡ್ಯಾಶ್ ಇನ್ ದ ರೆಸ್ಟೋರೆಂಟ್ ನರೇಟರ್ಗೆ ಗೊತ್ತಾಗುತ್ತೆ ರೆಸ್ಟೋರೆಂಟ್ಸಲ್ಲಿ ತಮ್ಮ ವಾಲೆಟನ್ನು ಕಲ್ಕೊಂಡಿರೋದು ವಾಲೆಟ್ ಅಂದರೆ ಒಂದು ಪರ್ಸ್ ಯಾವುದು ಸರಿಯಾದ ವಾಲೆಟ್ ಇಲ್ಲಿ WALLET ವಾಲೆಟ್ ಅಂದರೆ ಪರ್ಸ್ ಆಗಿರುತ್ತೆ ನೆಕ್ಸ್ಟ್ ಬಬರ್ ಅಲಿ ವಾಸ್ ಆನ್ ಡ್ಯಾಶ್ ಸ್ಟೂಡೆಂಟ್ ಇನ್ ದ ಸ್ಕೂಲ್ ಇಲ್ಲಿ ಐಡಿಯಲ್ ಎರಡಿದೆ ಇಲ್ಲಿ ಸರಿ ಉತ್ತರ IDEL IDEL ಅಂದರೆ ಒಂದು ಪ್ರತಿಭಾನ್ವಿತ ಅಂತ ಬರುತ್ತೆ IDLE ಐಡಲ್ ಅಂದರೆ ಏನು ಕೆಲಸ ಮಾಡದೇ ಇರತಕ್ಕಂಥ ವ್ಯಕ್ತಿ ಅಂತ ಬರುತ್ತೆ ಓಕೆ ನೌ ಲೆಟ್ ಸಿ ಅನದರ್ ಬಬರ್ ಅಲಿ ಮಸ್ಟ್ ಬಿ ಕಮೆಂಡೆಡ್ ಫಾರ್ ದ ಅಡಾಸಿಟಿ ಡ್ಯಾಶ್ ಹೋಪಿಂಗ್ ಆಫ್ ಹೋಪಿಂಗ್ ಮಾರಾ ವಾಸ್ ಲಾಕ್ಡ್ ಇನ್ ಎ ಡ್ಯಾಶ್ ಬಿಹೈಂಡ್ ದ ಓಲ್ಡ್ ಟೆಂಪಲ್ ಸೆಲ್ಲರ್ CELLER ಸೆಲ್ಲರ್ ಭೀಮಾ ಕ್ಯಾನ್ ಸ್ವಿಂಗ್ ಆನ್ ಎಲಿಫೆಂಟ್ ಬೈ ಇಟ್ಸ್ ಡ್ಯಾಶ್ ಟೈಲ್ TALE ಟೈಲ್ ಅಂದರೆ ಕತೆ TAIL ಟೈಲ್ ಅಂದರೆ ಬಾಲ ಐ ಆಫನ್ ಸಿ ಅಟ್ ದ ಡೆಡ್ ಆಫ್ ನೈಟ್ ಎ ಟೈಗರ್ ಕಮ್ಸ್ ಟು ದ ಲೇಕ್ ಟು ಸ್ಲೇಕ್ ಇಟ್ಸ್ ಥರ್ಸ್ಟ್ ಇಲ್ಲಿ ಆಫನ್ ಸಿ ನೋಡಿದೆ ಅಂತ ಯಾವುದು SEE SEE ಅಂದರೆ ಸಮುದ್ರ ಮಾರ ಕವರ್ಡ್ at the sight of the goddess covered COWERED covered the king was afraid that it was the dash day of the world last 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 kone dina LOST last andre kalkolodu anta mara dash request to make his son the watchman of the lake last request LAST last koneya ondu request agirutte Douglas mother was with him in the dash ನೈಟ್ NIGHT ನೈಟ್ KNIGHT ನೈಟ್ ಅಂದರೆ ಯೋಧ ಕಾವಲುಗಾರ ಅಂತ ಬರುತ್ತೆ ಆಂಟೋನಿ ಫಾರ್ಮ್ಸ್ ವರ್ ಟೇಕನ್ ಕೇರ್ ಆಫ್ ಬೈ ಮಿಸ್ಟರ್ ಪ್ಲಂಬರ್ ಇಲ್ಲಿ ಫಾರ್ಮ್ಸ್ FARMS ಫಾರ್ಮ್ಸ್ ಅಂದರೆ ತೋಟಗಳು FORMS ಫಾರ್ಮ್ಸ್ ಅಂದರೆ ನಾವು ಬರೀತಕ್ಕಂತಹ ಒಂದು ಅರ್ಜಿಗಳಾಗುತ್ತೆ ವೆರ್ನಾ ಈಸ್ ಎ ಲವ್ಲಿ ಸಿಟಿ ವಿತ್ ಡ್ಯಾಶ್ ಮೆಡಿವಲ್ ಸ್ಟ್ರೀಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಕ್ವೈಟ್ ದ Two boys were sitting on the pavement beneath dash or lights, that is pale arc lights. Lucia sat propped upon pillows, looked very weak, WEAK, weak. Next, after the war, food was scared and dear in Verona, dear. The village headman asked Mara not to meet the king, NOT, not to meet, KNOT, not under Gantu. ಮಾರಾ ರ್ಯಾಪ್ಡ್ ದ ಮೀಟ್ ಇನ್ ದ ಲೀವ್ಸ್ ಮಾರ ಏನು ಮಾಡ್ತಾನೆ ಎಲೆಗಳಲ್ಲಿ ಮಾಂಸವನ್ನು ಸುತ್ಕೋತಾನೆ ದಟ್ ಈಸ್ MEAT ಮೀಟ್ ಓಕೆ ದೀಸ್ ಆರ್ ಆಲ್ ದಿ ಆ್ಯಕ್ಟಿವಿಟೀಸ್ ಆಫ್ ದ ಕ್ವಶನ್ಸ್ ಆಫ್ ಹೋಮೋಫೋನ್ಸ್ ಫಾರ್ ಯು ಫಾರ್ ದ ಫಸ್ಟ್ PUC ಇಂಗ್ಲೀಷ್ ಎಕ್ಸಾಮಿನೇಷನ್ ಗ್ರಾಮರ್ ಯು ಕ್ಯಾನ್ ಡೌನ್ಲೋಡ್ ದಿಸ್ PDF ಇನ್ ಲರ್ನ್ ಈಸಿಲಿ ಆ್ಯಪ್ ಇನ್ ಪ್ಲೇ ಸ್ಟೋರ್ ಗೋ ಟು ಪ್ಲೇ ಸ್ಟೋರ್ ಟೈಪ್ ಲರ್ನ್ ಈಸಿಲಿ ಯು ಕ್ಯಾನ್ ಫೈಂಡ್ the learn easily heading with a small photo of mine and the name Arish V in the description download that app you can find first PUC and second PUC tab in that app there you can download this PDF and you can watch all the videos in the app thank you for watching